ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇದುವರೆಗೆ ನಾವು ಜೀವನ ಶೈಲಿಯ ಬಗ್ಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂತ ಡಾಕ್ಟರ್ ಕೃಷ್ಣ ಗುರುಜಿ ಅವರನ್ನು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ ಇಂದು ಸಹ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಗುರುಜಿ ಅವರೇ ನಿಮಗೆ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ಕಾರ ಗುರುಜಿ ನೀವು ನಮ್ಮ ವೀಕ್ಷಕರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದ್ರಿ ಇಂದು ಸಹ ಕೆಲವು ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಆಗಬಹುದು ಕೇಳಿ ಮೊದಲನೇ ಪ್ರಶ್ನೆ ಗುರುಜಿ ಗಂಗಾವತಿಯಿಂದ 34 ವರ್ಷದ ಜಮೀರ್ ರೆಡ್ಡಿ ಅನ್ನೋರು ಬರಿತಾ ಇದ್ದಾರೆ ನಾನು ಏನೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೂ ಸಹ ಅದು ನನಗೆ ಫಲಕಾರಿ ಆಗ್ತಾ ಇಲ್ಲ ಮತ್ತೆ ಜನರು ನನ್ನನ್ನು ಹೆಚ್ಚು ಹೆಚ್ಚು ಬಯೋ ರೀತಿಯಲ್ಲೇ ನೋಡ್ತಾ ಇದ್ದಾರೆ ಅಂತ ಹಾಗಾಗಿ ನನಗೆ ಅನ್ಸುತ್ತೆ ಅದು ಶಾಪಗಳು ಸತ್ಯ ಆಗೋದು ನಿಜಾನ ಅಥವಾ ಶಾಪಗಳ ಮಹಿಮೆ ಹೇಗೆ ಅಂತ ಹೇಳ್ತಾ ಇದ್ದಾರೆ ಶಾಪಗಳು ಇವಾಗ ವರಗಳಾಗಬೇಕು ಹೌದು ಮನುಷ್ಯ ಎಷ್ಟು ಅದ್ಭುತವಾದ ಜೀವಿ ಅಂದರೆ ಅವನು ಬೇಕಾದಷ್ಟು ಆವಿಷ್ಕಾರಗಳನ್ನು ಮಾಡಿದ್ದೀನಿ ವೈಜ್ಞಾನಿಕವಾಗಿ ಮುಂದುವರೆದಿದ್ದಾರೆ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾರೆ ಮಂಗಳ ಲೋಕಕ್ಕೆ ಸ್ಯಾಟಲೈಟ್ಗಳನ್ನು ಕಳಿಸಿದ್ದಾರೆ ಇದು ಈಗಿನ ಒಂದು ಸಾಧನೆ ಅಂತ ಅಂದ್ಕೊಂಡ್ರೆ ಹಿಂದೆ ರಾಮಾಯಣ ಮಹಾಭಾರತದ ಕಾಲದಲ್ಲಿ ನಾವು ಅದನ್ನು ಇದರ ಜೊತೆಗೆ ತುಲನೆ ಮಾಡಿ ನೋಡಿದ್ರೆ ಪುಷ್ಪಕ ವಿಮಾನ ಅಂತಕ್ಕಂಥದ್ದು ಡ್ರೈವರ್ಲೆಸ್ ವೆಹಿಕಲ್ ಇವಾಗ ಚಾಲಕರಹಿತ ಕಾರುಗಳನ್ನು ಹೊರದೇಶದಲ್ಲಿ ಅದನ್ನು ಕಂಡುಹಿಡಿದು ಅದನ್ನು ಚಾಲನೆ ಕೊಟ್ಟು ಇನ್ನು ಸ್ವಲ್ಪ ವರ್ಷಗಳಲ್ಲಿ ನಮ್ಮ ದೇಶಕ್ಕೂ ಅದು ಬರ್ತಾ ಇದೆ ಚಾಲಕರಹಿತ ಕಾರುಗಳು ಆ ಥರ ಚಾಲಕರಹಿತ ವಿಮಾನಗಳು ಇತ್ತು ಅಂದರೆ ಈ ಟೆಕ್ನಾಲಜಿ ಅನ್ನೋದೇ ಆಗಲಿ ಈ ಒಂದು ಯಾವುದೇ ಒಂದು ಜೀವನ ಶೈಲಿ ಆಗಲಿ ಒಂದು ದೊಡ್ಡ ಸೈಕಲ್ ಅದು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ವಾಪಸ್ಸು ತುಂಬ ಹೋದರೆ ಒಂದು ದೊಡ್ಡ ಸರ್ಕಲ್ ಅಲ್ಲಿ ಮುಂದಕ್ಕೆ ಹೋಗ್ತಾ ಮತ್ತದೇ ಬಿಂದುವಿಗೆ ಬಂದು ನಾವು ನಿಲ್ತೇವೆ ಅದೇ ರೀತಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ ಕಡಿಮೆ ಆಗ್ತಾ ಈ ಒಂದು ದ್ವೇಷ ಅಸೂಯೆಗಳು ಸಹಜವಾಗಿ ಜಾಸ್ತಿ ಆಗತ್ತೆ ಇನ್ನೊಬ್ಬರ ಒಂದು ಏಳಿಗೆಯನ್ನು ಸಹಿಸೋಕ್ಕಾಗಲ್ಲ ಇಷ್ಟನ್ನು ನಾವು ಮೂಲಭೂತವಾಗಿ ಇಟ್ಟುಕೊಂಡು ಶಾಪ ಅಂತಕ್ಕಂಥದ್ದು ಇದೆಯಾ ಅದು ನಿಜವಾಗಲೂ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ಈ ವಿಚಾರ ತುಂಬ ಕುತೂಹಲಕಾರಿ ಮತ್ತು ವೀಕ್ಷಕರಿಗೂ ಸಹ ಹೌದಾ ಇದೆ ಹೇಗೆ ಮಾಡುತ್ತೆ ನಮ್ಮಲ್ಲಿ ಅಷ್ಟು ಶಕ್ತಿ ಇದೆಯಾ ಮನುಷ್ಯ ಅಷ್ಟು ಪ್ರಭಾವಶಾಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಬರುತ್ತೆ ಒಂದು ಕೆಲಸ ಮಾಡೋಣ ಎರಡು ಗಾಜಿನ ಬಾಟಲ್ಗಳಲ್ಲಿ ಒಂದೇ ಥರದ ಅಕ್ಕಿಯನ್ನು ತಗೊಳ್ಳೋದು ಎರಡು ಗಾಜಿನ ಬಾಟಲಲ್ಲಿ ಅಕ್ಕಿ ತಗೊಳ್ಳೋದು ಒಂದಕ್ಕೆ ನೀವು ಯಾವುದಾದ್ರೂ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ ಒಂದಕ್ಕೆ ರೈಟ್ ಮಾರ್ಕ್ ಹಾಕಿ ಇನ್ನೊಂದಕ್ಕೆ ಇಂಟು ಮಾರ್ಕ್ ಹಾಕಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಸುಮ್ಮನೆ ನಿಮ್ಮ ಒಂದು ಬೈಫರ್ಕೇಶನ್ ಗೊತ್ತಾಗಲಿ ಅಂತ ಒಂದು ಬಾಟಲಿನ ಅಕ್ಕಿಗೆ ನೀವು ಯಾವುದಕ್ಕೆ ಇಂಟು ಮಾರ್ಕ್ ಹಾಕಿದ್ದೀರಾ ಆ ಅಕ್ಕಿಗೆ ನೀವು ಏನೇನೆಲ್ಲ ಬಯ್ಯಬಹುದು ನಿಮ್ಮ ಶತ್ರುಗಳು ಅಥವಾ ನಿಮಗೆ ಏನೇನು ಬೇಡದೇ ಇರೋರು ಯಾರಿಗೇನು ಶಾಪ ಹಾಕಬೇಕು ಅಂತಿರುತ್ತೆ ಆ ಅಕ್ಕಿನೇ ಆ ವ್ಯಕ್ತಿ ಅಂತ ಅಂದ್ಕೊಂಡು ನಿಮಗೆ ಬರ್ತಕ್ಕಂಥ ಎಲ್ಲ ಭಾಷೆಗಳನ್ನು ಏನೇನು ಶಬ್ದ ಭಂಡಾರಗಳನ್ನು ಸಂಪಾದನೆ ಮಾಡಿದ್ರೆ ಎಲ್ಲ ಉಪಯೋಗಿಸಿ ಚೆನ್ನಾಗಿ ಒಂದಷ್ಟು ಬಯ್ಯೋದು ಒಂದು 5 ನಿಮಿಷ ಕಂಟಿನ್ಯೂಸ್ ಆಗಿ ಆ ಅಕ್ಕಿ ಬಾಟಲನ್ನೇ ಚೆನ್ನಾಗಿ ಬಯ್ಯೋದು ಅದಾದ ನಂತರ ಅದನ್ನು ಒಂದು ಕಡೆಗೆ ತೆಗೆದಿಟ್ಬಿಡೋದು ಕೈ ಕಾಲು ತೊಳ್ಕೊಳ್ಳಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿ ಇನ್ನೊಂದು ಬಾಟಲ್ ನೀವು ರೈಟ್ ಮಾರ್ಕ್ ಹಾಕಿರೋ ಬಾಟಲ್ ಇದೆಯಲ್ಲ ಮುಚ್ಚಳ ಆ ಅಕ್ಕಿ ಬಾಟಲನ್ನು ತಗೊಳ್ಳಿ ಆಧ್ಯಾತ್ಮಿಕವಾಗಿ ಯಾರನ್ನು ನೀವು ಗೌರವ ಸ್ಥಾನದಲ್ಲಿ ಕಾಣ್ತೀರಾ ಅಂತಹ ವ್ಯಕ್ತಿಯ ಪ್ರತಿರೂಪ ಅಂತ ಅಂದ್ಕೊಂಡು ಆ ಬಾಟಲ್ ಅಕ್ಕಿಗೆ ನಮಸ್ಕಾರ ಮಾಡ್ತಾ ಈ ಒಂದು ಅಕ್ಕಿಯಿಂದನೇ ನಾನು ನನ್ನ ಸಂಸಾರ ನಡೀತಾ ಇರತಕ್ಕಂಥದ್ದು ನಮ್ಮ ಜೀವನ ಉದ್ಧಾರ ಆಗ್ತಾ ಇರತಕ್ಕಂಥದ್ದು ಈ ಒಂದು ಭಗವಂತನ ಆಶೀರ್ವಾದದಿಂದಲೇ ನಾವು ಸುಖವಾಗಿರೋದು ಇತ್ಯಾದಿ ಹಲವಾರು ವಿಚಾರಗಳನ್ನು ಭಾವನೆಗಳನ್ನು ಮನಸ್ಸಿನಲ್ಲಿ ತಗೊಂಡು ಆ ಒಂದು ಅಕ್ಕಿಯನ್ನು ಹೊಗಳ್ತಾ ಬನ್ನಿ ಸಾಧ್ಯವಾದಷ್ಟು ಸೇಮ್ ಅಬೌಟ್ 5 ಮಿನಿಟ್ಸ್ ಆದಮೇಲೆ ಅದನ್ನು ಪಕ್ಕಕ್ಕೆ ತೆಗೆದಿಡಿ ಎರಡು ಬಾಟಲ್ ಅಕ್ಕಿ ಇದೆ ಒಂದು ಬಾಟಲ್ಗೆ ನೀವು ತುಂಬ ಬೈತಾ ಇದ್ದೀರಾ ಇನ್ನೊಂದಕ್ಕೆ ತುಂಬ ಶ್ರದ್ಧಾಭಕ್ತಿಯಿಂದ ಹೊಗಳ್ತಾ ಇದ್ದೀರಾ ಎರಡನ್ನು ಪ್ರತ್ಯೇಕವಾಗಿ ಇಡ್ತಾ ಇದ್ದೀರಾ ಪ್ರತ್ಯೇಕವಾಗಿ ಅದನ್ನು ಇದೇ ಕ್ರಮನ ಅನುಸರಿಸ್ತಾ ಇದ್ದೀರಾ ಈ ಥರ ಸುಮಾರು ಒಂದು 30 ದಿನ ಮಾಡಿ ಉಲ್ಟಾ ಮಾಡಿಬಿಡಿ ಯಾವುದಕ್ಕೆ ಬೈದಿರ್ತಾರೋ ಅದಕ್ಕೆ ಕಂಟಿನ್ಯೂಸ್ ಆಗಿ ಬೈಬೇಕು ಯಾವುದಕ್ಕೆ ಹೊಗಳಿ ಪೂಜೆಯ ಭಾವನೆಯಲ್ಲಿ ನೋಡ್ತಾ ಇರ್ತಾರೋ ಅದನ್ನು ಹಾಗೆ ನೋಡಬೇಕು 30 ದಿನ ಕಂಟಿನ್ಯೂಸ್ ಮಾಡಿ ನೋಡಿ ಆನಂತರ ಅಕ್ಕಿಯನ್ನು ತೆಗೆದು ನೋಡಿ ಆ ಇಂಟು ಮಾರ್ಕ್ ಹಾಕಿರ್ತಕ್ಕಂಥ ನೀವು ಬೈತಾ ಇದ್ದಂತಹ ಅಕ್ಕಿ ಮುಗ್ಗಲು ಬಂದಿರುತ್ತೆ
ಅಥವಾ ಅದನ್ನು ನೀವು ಯಾವುದೇ ಕಾರಣಕ್ಕೂ ಉಪಯೋಗಿಸಕಾಗಲ್ಲ ಅಂತಹ ಒಂದು ದುಸ್ಥಿತಿಯಲ್ಲಿ ಆ ಅಕ್ಕಿ ಇರುತ್ತೆ ಕೆಟ್ಟೋಗಿರುತ್ತೆ ಮತ್ತೆ ಈ ರೈಟ್ ಮಾರ್ಕ್ ಹಾಕಿ ನೀವು ಒಂದು ಪೂಜ್ಯ ಭಾವನೆಯಿಂದ ಒಂದು ಗೌರವವನ್ನು ಸಲ್ಲಿಸ್ತಾ ಇರತಕ್ಕಂತ ಅಕ್ಕಿ ಮತ್ತೆ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಉಪಯೋಗಿಸ್ತಾ ಇರತಕ್ಕಂತ ಅಕ್ಕಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಪ್ರತ್ಯೇಕವಾಗಿ ಬೇಯಿಸಿ ನೋಡಿ ಯಾವುದು ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಭಾವನೆಯಂತೆ ಭಗವಂತ ನಾವು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಬರ್ತೀವಿ ಅದು ತಾನಾಗೆ ಕೆಲಸ ಮಾಡ್ತಾ ಬರುತ್ತೆ ಅದು ಹಾಗೇನೇ ಶಾಪಗಳು ಸಹ ಒಡಲಾಳದಿಂದ ಯಾರನ್ನಾದರೂ ಹಾಳ ಹೋಗಲಿ ಅನ್ಯಾಯವಾಗಲಿ ತೊಂದರೆ ಆಗಲಿ ಅಂತ ಬಾಯಿ ಮಾತಿಗೆ ಹೇಳಕ್ಕೂ ಒಡಲಾಳದಿಂದ ಹೇಳಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಹಿಂದೆ ಒಂದು ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ ಈಗ ಮಕ್ಕಳು ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಗಲಾಟೆ ಮಾಡಿದಾಗ ಅಪ್ಪನೋ ಅಮ್ಮನೋ ಏನೋ ಬಯ್ಯೋ ಒಂದು ವಿಚಾರಕ್ಕೆ ಐ ಕಾಲು ಮುರಿದು ಬಿಡ್ತೀನಿ ನೋಡು ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾರೆ ಮಗು ಓಡೋಗುತ್ತೆ ಇಲ್ಲಿ ಗಮನಿಸಬೇಕಾಗಿರೋದು ಮಗುಗೂ ಗೊತ್ತು ನಮ್ಮಪ್ಪ ಅವ್ರು ಕೆಲಸ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಇನ್ನು ನನಗೆ ಕಾಲು ಮುರಿದು ಅದನ್ನು ರಿಪೇರಿ ಮಾಡಿಸೋಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಓಡಾಡಿಕೊಂಡು ಖರ್ಚು ಮಾಡಿ ಇದ್ಯಾವುದು ಖಂಡಿತ ಆಗಲ್ಲ ಹಂಗಾಗಿ ನಮ್ಮಪ್ಪ ಕಾಲು ಮುರಿಯಲ್ಲ ಅಂತ ಮಗುಗೂ ಗೊತ್ತು ಇನ್ ದ ಮೀನ್ ಟೈಮ್ ಅಪ್ಪಂಗೂ ಗೊತ್ತು ಇದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಎಲ್ಲಿ ಅಷ್ಟು ಟೈಮ್ ಇದೆ ದುಡ್ಡಿದೆ ಕಾಲಾವಕಾಶ ಇದೆ ಯಾವುದು ಆಗದೇ ಇರೋ ಕೆಲಸ ಅಂತ ಆದರೂ ಬಾಯಿ ಮಾತಿ ಕಾಲು ಮುರಿತೀನಿ ಅಂತ ಅಂದ್ಬಿಟ್ಟು ಇವ್ರು ಮುಂದೆ ಬರ್ತಾರೆ ಆ ಮಗು ಓಡೋಗುತ್ತೆ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಬೆದರಿಕೆ ಹಾಂ ಇದು ಥೈರಾಯ್ಡ್ ಗ್ಲ್ಯಾಂಡಿಂದ ವಿಶುದ್ಧಿ ಚಕ್ರದಿಂದ ಮಾತ್ರ ಬರುವಂತಹ ಶಬ್ದಗಳು ಅನುಭವಿಸ್ತಾ ಇಲ್ಲ ಅನುಭವಿಸಿ ಒಡಲಾಳದಿಂದ ಹೊಟ್ಟೆ ಉರುಕೊಂಡು ಯಾರಿಗಾದರೂ ಶಪಿಸಿದ್ರೆ ತುಂಬಾ ಮನನೊಂದಿರುವಂತಹ ಜೀವಗಳು ಆತರ ಆದಾಗ ಅದು ಆ ಮತ್ತೊಂದು ವ್ಯಕ್ತಿಗೆ ಖಂಡಿತವಾಗಿ ಎಫೆಕ್ಟ್ ಆಗುತ್ತೆ ಇದಕ್ಕೆ ಉದಾಹರಣೆ ನಾನು ಅಕ್ಕಿದೆ ಹೇಳಿದ್ನಲ್ಲ ಅಕ್ಕಿನ ಬೇಕಿದ್ರೆ ಟ್ರಯಲ್ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ಆದರೆ ಎಷ್ಟರ ಮಟ್ಟಿಗೆ ಆ ಇನ್ನೊಂದು ವ್ಯಕ್ತಿಗೆ ಆ ಶಾಪ ತಟ್ಟುತ್ತೆ ಇಲ್ಲ ಅಂತಕ್ಕಂಥದ್ದು ತುಂಬ ಮುಖ್ಯ ಈಗ ಯಾರೋ ಒಬ್ಬರು ನಾನು ಸುಮ್ಮನೆ ಏನೋ ಒಂದು ವಿಚಾರವಾಗಿ ತುಂಬ ಹಾಳಾಗೋಗಲಿ ಅಂತಂದ್ಬಿಟ್ಟು ಬೈದು ಬಿಡ್ಬೋದು ಆ ಥರ ದಿನಕ್ಕೆ 100 ಜನಕ್ಕೆ 100 ಜನ ಬೈತಾ ಇರ್ತಾರೆ ಎಲ್ಲಾದು ತಟ್ತಾ ಬಂದರೆ ಪ್ರಪಂಚದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಇಲ್ಲಿ ಗಮನಿಸಬೇಕಾಗಿರೋದೇನೆಂದರೆ ವೈಯಕ್ತಿಕ ಮಟ್ಟದಲ್ಲಿ ಅವರವರ ಧನಾತ್ಮಕ ಶಕ್ತಿಯ ಸಾಧನೆಯ ಶಕ್ತಿಗೆ ಅನುಗುಣವಾಗಿ ಅವರ ಪ್ರಭಾವ ವಲಯದಲ್ಲಿ ಎಷ್ಟು ಶಕ್ತಿ ಇದೆ ಇಮ್ಯೂನ್ ಪವರ್ ಇದೆ ಅನ್ನೋದ್ರ ಮೇಲೆ ಈ ಒಂದು ವಿಚಾರಗಳು ಎಫೆಕ್ಟ್ ಆಗುತ್ತೆ ಹಾಗಾಗಿ ಇನ್ನೊಬ್ಬರು ಶಾಪ ಆಗ್ತಿರೋ ವರ ಕೊಡ್ತಿರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಕಡಿಮೆ ಮಾಡಿ ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚು ಹೆಚ್ಚು ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡ್ತಾ ಹೋದರೆ ಇಂತಹ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದಬಹುದು ಅಥವಾ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗಬಹುದು ಯಾರಾದರೂ ಆ ಥರ ನೀವು ಹೇಳಿದ ಹಾಗೆ ಒಡಲಾಳದಿಂದ ಶಾಪ ಕೊಟ್ಟಿದ್ರೂ ಸಹ ಅದರ ಪ್ರಮಾಣ ಆ ಮಟ್ಟಿಗೆ ಅವರು ಏನು ಎಕ್ಸ್ಪೆಕ್ಟ್ ಮಾಡಿ ತಟ್ಟಿರ್ತಾರೆ ಅದರ ಕಡಿಮೆ ಮಾಡ್ಕೊಳ್ತಾ ಹೋಗಬಹುದು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಅನ್ನೋಕ್ಕಿಂತ ಅದನ್ನು ನೀವು ತಗೊಳ್ಳೋದೇ ಇಲ್ಲ ಆ ಲೆವೆಲ್ಗೆ ಅದು ರೀಚ್ ಆಗ್ತಾ ಹೋಗಲ್ಲ ಎಕ್ಸೆಪ್ಟ್ ಮಾಡಿದ್ರೆ ಬರುತ್ತೆ ಎಕ್ಸೆಪ್ಟ್ ಮಾಡಿದ್ರೆ ನೀವೇ ಒಂದು ರಕ್ಷಾ ಕವಚವನ್ನು ಏರ್ಪಾಡು ಮಾಡ್ಕೊಳ್ತಾ ಬಂದರೆ ಅದು ಅಲ್ಲಲ್ಲೇ ಬೋನ್ಸ್ ಆಗ್ತಾ ಹೋಗುತ್ತೆ ಇನ್ನರ್ ಸ್ಟ್ರಾಂಗ್ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಂಗ್ ಆಗೋಕ್ಕೆ ನೀವೇನೇನು ಸಾಧನೆಗಳನ್ನು ಮಾಡ್ತೀರಾ ಅದು ಇಲ್ಲಿ ಕೆಲಸ ಮಾಡುತ್ತೆ ಗುರುಜಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಇದೆ ಅಹಮದ್ ಪಾಷ ಅಂತ ಶಿವಾಜಿನಗರದಿಂದ ಬರೀತಾ ಇದ್ದಾರೆ 65 ವರ್ಷ ಇದ್ದವನಿಗೆ ಅವರು ಹೇಳ್ತಾ ಇದ್ದಾರೆ ಹೀಗೆ 3 ದಾರಿಲಿನಲ್ಲಿ ರೋಡ್ ದಾಟುವಾಗ ವಿಳ್ಯದೆಲೆ ನಿವಾಳಿಸಿ ಹಾಕೋದು ಈ ಥರದ್ದು ಹಲವಾರು ಸಾಧಾರಣವಾಗಿ ಇದು ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಸಂದರ್ಭಗಳಲ್ಲಿ ಮಾಡ್ತಾರೆ ಸೊ ಅದರಿಂದ ದಾಟೋದ್ರಿಂದ ಏನಾದರೂ ಎಫೆಕ್ಟ್ ಇದೆಯಾ ಹೇಗೆ ಬಹಳ ಜನ ಓಡಾಡೋದಕ್ಕೆ ಅಂಥ ದಿವಸಗಳಲ್ಲಿ ಭಯ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಏನಾದರೂ ಎಫೆಕ್ಟ್ ಇದೆಯಾ ನಿಜವಾಗ್ಲೂ ಅದು ಫಲಕಾರಿಯಾಗತ್ತಾ ಅಂತ ಈ ರೀತಿ ತುಂಬ ಮುಂಚೆಯಿಂದ ನಡ್ಕೊಂಡ್ಬರ್ತಾ ಇರತಕ್ಕಂಥ ಒಂದು ಕೆಟ್ಟ ಅಭ್ಯಾಸ ಅಂತ ಹೇಳಿ ಹೇಳ್ಬೋದು 3 ದಾರಿ ಕೂಡೋ ಕಡೆ ಈ ಥರದ್ದು ವಿಳೆದೆಲೆ ಓಕ್ಲಿ ನೀವಳಿಸಿ ಹಾಕ್ತಕ್ಕಂಥದ್ದು ಇದನ್ನು ಏನಕ್ಕೆ ಮಾಡ್ತಾರೆ 3 ದಾರಿ ಕೂಡಿಸೋಕ್ಕೆ ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ಇಟ್ ಅದು ಕೆಲವರು ಏನಂತಾರೆ ತಮ್ಮ ಮನೆಯಿಂದ ಅದು ಹೊರಗಡೆ ಹೋಗಲಿ ಏನೇ ದುಷ್ಟಶಕ್ತಿ ಇದ್ರೂ ಕೂಡ ಅಥವಾ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಹೊರಗಡೆ ಹೋಗಲಿ ಅಂತ ಅದು ಬೇರೆಯವರಿಗೆ ಅದನ್ನು ತಗ್ಲಿಸ್ಬೋದಲ್ವ ನಮ್ಮ ಮನೆಯಿಂದ ಹೋಯ್ತು ಹೌದು ಅಲ್ಲ ಅಲ್ಲ ಇಲ್ಲೇನೆಂದರೆ 3 ದಾರಿ ಕೂಡೋ ಕಡೆ ಹಾಕ್ತಕ್ಕಂಥ ಉದ್ದೇಶ ಜನರು ಒಂದಲ್ಲ ಒಂದು ಕಡೆಯಿಂದ ಅಲ್ಲಿ ಬಂದು ಅದನ್ನು ದಾಟಲಿ ಅಂತಕ್ಕಂಥ ಉದ್ದೇಶಕ್ಕೆ ಒಂದೇ ಒಂದು ರೋಡಲ್ಲಿ ಹಾಕಿದ್ರೆ ಅಲ್ಲಿ ಬರತಕ್ಕಂಥವ್ರಿಗೆ ಮಾತ್ರ ಅದು ಎಫೆಕ್ಟ್ ಆಗುತ್ತೆ 3 ದಾರಿ ಕೂಡೋ ಕಡೆ ಹಾಕಿದ್ರೆ ಅಲ್ಲಿ ಜನರ ಸಂಚಾರ ಜಾಸ್ತಿ ಇರುತ್ತೆ ಅಂತಕ್ಕಂಥ ಉದ್ದೇಶಕ್ಕೆ 3 ದಾರಿ ಕೂಡೋ ಕಡೆ ಹಾಕೋದು ಒಂದೇ ವಿಚಾರ ಎರಡನೇದು ಇಲ್ಲೇನಾಗ್ತಾ ಇದೆ ಯಾವ ಒಂದು ವ್ಯಕ್ತಿಗೆ ಈ ರೀತಿಯಾಗಿ ನೀವಳಿಸಿರ್ತಾರೆ
ಆ ವ್ಯಕ್ತಿಯ ಪ್ರಭಾವಲಯದಲ್ಲಿ ಇರತಕ್ಕಂತಹ ಋಣಾತ್ಮಕ ಶಕ್ತಿಯನ್ನ ಆ ಒಂದು ನಿಂಬೆಹಣ್ಣು ಓಕಳಿ ನೀರು ಅಥವಾ ಮೊಟ್ಟೆನೋ ಏನನ್ನ ಇದು ಮಾಡಿರ್ತಾರೆ ಅದರಲ್ಲಿ ತುಂಬಿಸಿ ಪ್ರಭಾವಲಯದ ಋಣಾತ್ಮಕ ಶಕ್ತಿಯನ್ನ ಅದನ್ನ ತಂದು ರಸ್ತೆಗೆ ಹಾಕತಕ್ಕಂತದ್ದು ಆ ಋಣಾತ್ಮಕ ಶಕ್ತಿಯ ಇಂಟೆನ್ಸಿಟಿ ತೀವ್ರತೆ ಎಷ್ಟಿದೆ ಅದರ ಮೇಲೆ ಅದನ್ನ ಎಷ್ಟು ಜನ ದಾಟ್ತಾರೆ ಎಲ್ಲರಿಗೂ ತಾಗುತ್ತೆ ಅಂತಲ್ಲ ಆ ತರ ಆದ್ರೆ ಮೂರು ದಾರಿನಲ್ಲಿ ನೂರಾರು ಜನ ಸಾವಿರಾರು ಜನ ಓಡಾಡ್ತಾರೆ ಯಾರೋ ಒಬ್ಬರು ಒಂದು ನೀವಳು ಸಾಕ್ಬಿಟ್ರೆ ಅಷ್ಟು ಜನಕ್ಕೆ ಅದೇನೋ ದೃಷ್ಟಿ ಆಯಿತು ಅಂತಕ್ಕಂಥದ್ದಲ್ಲ ಯಾರ ಪ್ರಭಾವಲಯ ತುಂಬ ಶಿಥಿಲವಾಗಿರುತ್ತೆ ದುರ್ಬಲವಾಗಿರುತ್ತೆ ಅಂತಹ ವ್ಯಕ್ತಿಗಳು ಆ ಒಂದು ದಾರಿಯಲ್ಲಿ ಪ್ರಥಮ ಬಾರಿಗೆ ಸಂಚಾರ ಮಾಡಿದಾಗ ಇದರ ತೀವ್ರತೆ ಜಾಸ್ತಿ ಆಗಿದ್ದಾಗ ಆ ಒಂದು ಋಣಾತ್ಮಕ ಶಕ್ತಿ ಅವರ ಪ್ರಭಾವಲಯವನ್ನು ಪ್ರವೇಶ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಗೆ ಋಣಾತ್ಮಕತೆ ಏನೋ ಸ್ವಲ್ಪ ಬೆಚ್ಚದಂಗಾಗೋದು ಜ್ವರ ಬರೋದು ಮತ್ತು ಇನ್ಯಾವುದೇ ಒಂದು ಸಮಸ್ಯೆಗಳು ಆಗ್ತಕ್ಕಂಥದ್ದು ಸಹಜವಾಗಿ ಆಗುತ್ತೆ ಇದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಏನನ್ನು ಮಾಡಬೇಕು ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗಿ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಮನೆಯಿಂದ ಹೊರಗಡೆ ಒಂದು ಪಾತ್ರೆಯಲ್ಲಿ ಒಂದು ಹಂಡೆಯಲ್ಲಿ ಅಥವಾ ಮಡಿಕೆಯಲ್ಲಿ ನೀರನ್ನು ಇಟ್ಟು ಒಂದು ತಂಬಿಗೆಯನ್ನು ಇಡ್ತಾ ಇದ್ರು ಯಾರು ಹೊರಗಿನಿಂದ ಬಂದರೂ ಅಂಗೈ ಅಂಗಾಲುಗಳನ್ನು ತೊಳೆದುಕೊಂಡು ಅಂಗೈ ಅಂಗಾಲುಗಳೇನಕ್ಕೆ ಅಂದರೆ ದೇಹದ ಟರ್ಮಿನಲ್ಸ್ ಅದು ದೇಹದಲ್ಲಿ ಇರತಕ್ಕಂತಹ 4,000 ನರದ ಟರ್ಮಿನಲ್ಸು ಅಂಗೈ ಅಂಗಾಲುಗಳಲ್ಲಿ ಇರುತ್ತೆ ನಾವು ಇದನ್ನು ಒತ್ತಡ ಚಿಕಿತ್ಸೆ ಅಥವಾ ಆಕ್ಯುಪಂಕ್ಚರ್ ಆಕ್ಯುಪ್ರೆಷರಲ್ಲಿ ನಾವು ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡ್ತೇವೆ ಹಾಗಾಗಿ ಅಂಗೈ ಅಂಗಾಲುಗಳನ್ನು ನಾವು ಅಲ್ಲೇ ತೊಳ್ಕೊಂಡು ಮನೆಯಿಂದ ಹೊರಗೇನೆ ತೊಳ್ಕೊಂಡು ನಂತರ ಮನೆಯನ್ನು ಪ್ರವೇಶ ಮಾಡಿದರೆ ಹೊರಗಿನಿಂದ ಸಂಪಾದನೆ ಆದಂತಹ ಅಥವಾ ಆಕಸ್ಮಿತವಾಗಿ ಬಂದಂತಹ ಯಾವುದೇ ಋಣಾತ್ಮಕತೆ ವ್ಯಕ್ತಿಗೆ ಆಗಲಿ ಮನೆಯ ಒಳಕ್ಕೆ ಆಗಲಿ ಪ್ರವೇಶ ಮಾಡಬಾರದು ಅಂತಕ್ಕಂಥ ಒಂದು ಅದ್ಭುತವಾದ ಪರಿಕಲ್ಪನೆ ಆಗಿತ್ತು ಈಗ ಹೊರಗಿಂದ ಬಂದವರು ಎಲ್ಲ ಕಡೆಗೂ ಓಡಾಡ್ತಾರೆ ಟಾಯ್ಲೆಟ್ಗೆ ಹೋದರೆ ಕೈಕಾಲು ತೊಳೆಯೋದಿಲ್ಲ ಅನ್ನೋದರಿಂದ ಹಿಡಿದು ರೂಮು ಅಡುಗೆ ಮನೆ ಎಲ್ಲ ಕಡೆಲೂ ಅದೇ ಶೂ ಕಾಲು ಚಪ್ಪಲಿ ಕಾಲಲ್ಲಿ ಎಲ್ಲ ಕಡೆ ಓಡಾಡೋದ್ರಿಂದ ಆ ಒಂದು ಗಟ್ಟುಮುಟ್ಟಿನ ಆರೋಗ್ಯ ಒಂಥರ ಮಾನಸಿಕವಾಗಿ ಆತ್ಮಸ್ಥೈರ್ಯವಾಗಲಿ ದೈಹಿಕ ಆರೋಗ್ಯವಾಗಲಿ ಅಷ್ಟು ಗಟ್ಟುಮುಟ್ಟಾಗಿಲ್ಲ ಜೊತೆಗೆ ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿ ನೀರನ್ನು ಹೊರಗೆ ಇಡೋದ್ರ ಜೊತೆಗೆ ತಲೆಬಾಗಿಲನ್ನು ಸ್ವಲ್ಪ ತಗ್ಸಿಡ್ತಾ ಇದ್ರು ಯಾಕೆ ನೀವು ಹೊರಗಡೆ ಎಷ್ಟಾರು ವೀರಾವೇಶವಾಗಿ ನಿಮ್ಮತನವನ್ನು ಮೆರೆದು ಬನ್ನಿ ಮನೆಯ ಒಳಕ್ಕೆ ಬರಬೇಕಾದರೆ ಇಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಇರ್ತಾರೆ ನಾವು ತಗ್ಗಿ ಬಗ್ಗಿ ತಾಳ್ಮೆಯನ್ನು ವಹಿಸಿ ಹೊಂದಿಕೊಂಡು ಹೋಗುವಂತಹ ನಿನ್ನ ಕುಟುಂಬ ಇಲ್ಲಿದೆ ಇಲ್ಲಿಗೆ ಬರಬೇಕಾದ್ರೆ ನಿನ್ನ ಅಹಮ್ಮನ್ನು ಬಿಟ್ಟು ಒಳಗೆ ಬಾ ಅನ್ನುವಂತಹ ಒಂದು ಸೂಚನೆಯನ್ನು ಕೊಡುತ್ತಾ ತಲೆಬಾಗಿಲನ್ನು ತೆಗೆಸಿಡ್ತಾ ಇದ್ರು ಅಂಗಯ್ಯಂಗಾಲನ್ನು ತೊಳೆದು ತಲೆಯನ್ನು ಬಗ್ಗಿಸಿ ಹೊಸಲನ್ನು ನೋಡಿಕೊಂಡು ಒಳಗಡೆ ಬರ್ತಾ ಇದ್ರು ಇದನ್ನು ನಾವು ಗೊಡ್ಡು ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ತೆಗೆದಾಕಕ್ಕೆ ಬರೋದಿಲ್ಲ ಇದು ಒಂದು ಜೀವನ ಶೈಲಿ ಆ ಒಂದು ಜೀವನ ಶೈಲಿಯನ್ನು ಅಳವಡಿಸ್ಕೊಂಡು ಯಾರು ಇರ್ತಾ ಇದ್ರು ಅವರು ಸುಖವಾಗಿ ದೀರ್ಘವಾಗಿ ಆಯಸ್ಸು ಆರೋಗ್ಯವನ್ನು ಹೊಂದಿರ್ತಾ ಇದ್ರು ಇಂತಹ ಯಾವುದೇ ಋಣಾತ್ಮಕತೆಗಳು ಅವರಿಗೆ ಹೆಚ್ಚು ಪರಿಣಾಮ ಬೀರ್ತಾ ಇರಲಿಲ್ಲ ಗುರುಜಿ ಹಾಗೆ ಮುಂದಿನ ಪ್ರಶ್ನೆ ಈ ಹಿಪ್ನೋಟಿಸಂ ಬಗ್ಗೆ ಲತಾ ಹೆಬ್ಬಾರ್ ಅವರು ಬರೀತಾ ಇದ್ದಾರೆ ಮಂಗಳೂರಿನಿಂದ ಆಕೆಗೆ 43 ವರ್ಷ ವಯಸ್ಸು ಗೃಹಿಣಿ ಆಕೆ ಹಿಪ್ನೋಟಿಸಂ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಫಲಕಾರಿ ಆಗತ್ತಾ ಸತ್ಯಾನ ಅಥವಾ ಇದನ್ನು ಬರೀ ಚಿಕಿತ್ಸೆಗೆ ಒಳಪಡಿಸ್ಕೊಂಡ್ರೆ ಹೇಗೆ ಅಥವಾ ಬೇರೆ ಇನ್ಯಾವುದೇ ಒಂದು ಕೆಟ್ಟ ವಿಚಾರಕ್ಕೆ ಬಳಸ್ಕೊಳ್ಳೋದ್ರಿಂದ ಅದು ದುಷ್ಪರಿಣಾಮಗಳು ಬೀರೋದಿಲ್ವಾ ಅಂತ ಕೇಳ್ತಾ ಇದ್ದೆ ಹಿಪ್ನೋಟಿಸಂ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಒಂದು ಉತ್ತಮವಾಗಿರತಕ್ಕಂಥ ಒಂದು ಚಿಕಿತ್ಸಾ ವಿಧಾನ ಅತಿ ಮುಖ್ಯವಾಗಿ ಮಾನಸಿಕ ಕಾಯಿಲೆಗಳಿಗೆ ಗೊಂದಲಗಳಿಗೆ ಒಳಗಾದಂತಹ ರೋಗಿಗಳಿಗೆ ನಾವು ಈ ಒಂದು ಪದ್ಧತಿಯನ್ನು ಅನುಸರಿಸ್ತೇವೆ ಇಲ್ಲಿ ಏನು ಮಾಡ್ತೇವೆ ಅಂತಂದರೆ ನೀವು ಬೇರೆ ಬೇರೆ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ನೋಡಿರ್ತಾರ ಸುಮ್ಮನೆ ಏನೋ ಒಂದು ಪೆಂಡಿಲಮ್ ಇಟ್ಕೊಂಬಿಟ್ಟು 1, 2, 3 ಅಂತ ತಕ್ಷಣ ನೀವು ಹಿಂದಿನ ಜನ್ಮಕ್ಕೆ ಹೋಗೋದು ಅಷ್ಟು ಸುಲಭವಾಗಿ ಆಗ್ತಕ್ಕಂಥ ವಿಚಾರ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ ರೋಗಿಯ ಮಾನಸಿಕ ಸ್ಥಿತಿಯನ್ನು ಚಿಕಿತ್ಸಕ ಆತ್ಮಸಮಾಲೋಚನೆಯ ಮೂಲಕ ತನ್ನದೇ ಆದಂತಹ ಶೈಲಿಯಲ್ಲಿ ಹಂತ ಹಂತವಾಗಿ ಆ ರೋಗಿಯ ಮನಸ್ಸನ್ನು ಪ್ರವೇಶಿಸಿ
ಇಡೀ ಮನಸ್ಸನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಕಾಯಿಲೆಯ ತೀವ್ರತೆಗೆ ಅನುಗುಣವಾಗಿ ಆ ಒಂದು ಡೆಪ್ತಿಗೆ ಹೋಗ್ತೇವೆ. ತುಂಬ ಸಣ್ಣ ಪುಟ್ಟ ಕಾಯಿಲೆ ಆದರೆ ಅವರಿಗೆ ಸಣ್ಣ ಪುಟ್ಟ ಸೂಚನೆಗಳನ್ನು ಕೊಡೋದ್ರ ಮೂಲಕ ಆ ಒಂದು ಥೆರಪಿ ಅದೇ ಇರುತ್ತೆ, ಹಿಪ್ನೋಟಿಕ್ ಥೆರಪಿನೇ ಇರುತ್ತೆ. ಸ್ವಲ್ಪ ಮಾತ್ರ ಪ್ರವೇಶ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ತುಂಬ ತೀವ್ರತರವಾದ ಕಾಯಿಲೆಗಳು ಹಲವಾರು ವರ್ಷಗಳಿಂದ ಆ ಒಂದು ವ್ಯಕ್ತಿ ಬಳಲ್ತಾ ಇದ್ದರೆ ನಾವು ಇನ್ನೊಂದಷ್ಟು ಒಳಪ್ರವೇಶವನ್ನು ಮಾಡಿ ಅವರ ಮನಸ್ಸನ್ನು ಸಂಪೂರ್ಣವಾಗಿ ನಮ್ಮ ಹತೋಟಿಗೆ ತೆಗೆದುಕೊಂಡು ಆ ಕಾಯಿಲೆಯ ಮೂಲವನ್ನು ಆಪ್ತ ಸಮಾಲೋಚನೆ ಮೂಲಕ ನಾವು ತಿಳ್ಕೊಂಡಿರ್ತೀವಲ್ಲ, ಆ ಮೂಲ ತಲುಪುವ ತನಕ ಒಳಪ್ರವೇಶ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಸೂಚನೆಗಳನ್ನು ರೋಗಿಗೆ ಕೊಡುತ್ತಾ ಯಾವ ಒಂದು ಋಣಾತ್ಮಕತೆ ದುರಾಲೋಚನೆಗಳು ಅಥವಾ ಭಯ ಇತ್ಯಾದಿ ಅವರನ್ನು ಕಾಡ್ತಾ ಇದೆ ಅದನ್ನು ನಮ್ಮ ಸಲಹೆ ಸೂಚನೆಗಳ ಮೂಲಕ ಅವರಿಂದ ಪ್ರತ್ಯೇಕಗೊಳಿಸುತ್ತಾ ಧನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಧೈರ್ಯವನ್ನು ಅವರು ಹೊಂದಿರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಎದುರಿಸುವಂತಹ ನೀತಿಯನ್ನು ಅವರಿಗೆ ತುಂಬುತ್ತಾ ಆಮೇಲೆ ಹಂತ ಹಂತವಾಗಿ ಮತ್ತೆ ಹೊರಗೆ ಬರುತ್ತಾ ಅವರಿಗೆ ಸಂಪೂರ್ಣವಾಗಿ ದೈಹಿಕವಾಗಿ ಮಾನಸಿಕವಾಗಿ ವಿಶ್ರಾಂತಿಯನ್ನು ಕೊಟ್ಟು ತದನಂತರ ಅವರು ಆ ಒಂದು ಅವಸ್ಥೆಯಿಂದ ಸಹಜ ಸ್ಥಿತಿಗೆ ಬರುವಂತೆ ಮಾಡಿದಾಗ ಅವರಲ್ಲಿ ಆಳವಾಗಿ ಆಗಿದ್ದಂತಹ ಮಾನಸಿಕ ಗಾಯ ಏನಿದೆ ಅದು ಸಂಪೂರ್ಣವಾಗಿ ವಾಸಿಯಾಗಿ ಅವರು ಸಹಜ ಜೀವನವನ್ನು ನಡೆಸುವಂತೆ ಆಗುತ್ತೆ. ಜೊತೆಗೆ ಹಲವಾರು ಸಂದರ್ಭದಲ್ಲಿ ಇದು ಒಂದೇ ಸಿಟ್ಟಿಂಗ್ನಲ್ಲಿ ಒಂದೇ ಸರಿಗೆ ಸರಿ ಹೋಗುತ್ತೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಈಗ ಗಾಯದ ತೀವ್ರತೆ ಎಷ್ಟು ಇರುತ್ತೆ ಅನ್ನೋದ್ರ ಮೇಲೆ ನಾವು ಎಷ್ಟು ಬಾರಿ ಚಿಕಿತ್ಸೆಯನ್ನು ಕೊಡಬೇಕು, ಎಷ್ಟು ಬಾರಿ ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೇವೆ. ಆ ರೀತಿಯಾಗಿ ನಾವು ನಂಬರ್ ಆಫ್ ಸಿಟ್ಟಿಂಗ್ಸ್ ಎಷ್ಟು ಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಚಿಕಿತ್ಸಕ ಆ ಒಂದು ರೋಗಿಯ ಜೊತೆ ಆಪ್ತ ಸಮಾಲೋಚನೆಯ ನಂತರ ನಿರ್ಧಾರ ಮಾಡ್ತಾರೆ. ಇಲ್ಲಿ ಹಿಪ್ನೋಟಿಸಮ್ ಅನ್ನೋದ್ರ ಬಗ್ಗೆ ಕೆಲವರಿಗೆ ಸಾಕಷ್ಟು ಭಯ ಇದೆ ನಾವು ತಿಳಿದ ಹಾಗೆ ಸಮಾಜದಲ್ಲಿ. ಅದು ನೀವು ಹಿಪ್ನೋಟಿಸಮ್ ಅನ್ನೋದು ವ್ಯಕ್ತಿಗೆ ಹೇಳ್ತೀರಾ ಅಥವಾ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ ಅಂತಂದರೆ ಆ ವ್ಯಕ್ತಿಗೆ ಸಂಬಂಧಿಕರು ಆತನ ಜೊತೆ ಯಾರು ಬಂದಿರ್ತಾರೆ ಆ ವ್ಯಕ್ತಿಗೆ ಮೊದಲು ತಿಳಿಸಿ ನಂತರ ಮಾಡ್ತಾ ಹೋಗ್ತೀರಲ್ಲ ಗುರುಜಿ? ಖಂಡಿತ ತಿಳಿಸೇ ಮಾಡಬೇಕು, ಏನಕ್ಕೆ ಅಂದರೆ ತಿಳಿಸ್ದಲ್ಲಿ ಹಿಪ್ನೋಟೈಸ್ ಮಾಡೋಕ್ಕೆ ಆಗಲ್ಲ. ಕೆಲವು ಸರಿ ಮೂಢನಂಬಿಕೆಗಳಿದೆ, ಹಿಂಗೆ ದೃಷ್ಟಿ ಇಟ್ಟು ನೋಡಿದ ತಕ್ಷಣ ಅವರು ಹಿಪ್ನೋಟೈಸ್ ಆಗಿಬಿಡ್ತಾರೆ, ಅವ್ರನ್ನ ನಾವೆಲ್ಲೋ ನಮ್ಮ ಹಿಂದೆ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡೋದು, ಅವ್ರ ಹತ್ರ ಇರೋ ದುಡ್ಡೆಲ್ಲ ಕಿತ್ಗಳು ಈ ಥರದ್ದೆಲ್ಲ ಪರಿವರ್ತನೆ ಮಾಡ್ತಾರೆ ಆ ಥರದ್ದೆಲ್ಲ ಭಯ ಇದೆ. ಅಷ್ಟು ಸುಲಭವಾಗಿ ಆಗುವಂಥ ಕೆಲಸಗಳಲ್ಲ. ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿ ವೀಕ್ಷಕರು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂದರೆ, ಯಾವುದೇ ವ್ಯಕ್ತಿ ತಾನು ಸಂಮೋಹಿನಿ ಚಿಕಿತ್ಸೆಗೆ ಒಳಪಡುವುದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಶೇಕಡ 99% ಭಾಗ ಆತನನ್ನು ಯಾವ ಹಿಪ್ನೋಟಿಕ್ ಚಿಕಿತ್ಸಕನು ಹಿಪ್ನೋಟೈಸ್ ಮಾಡೋಕ್ಕಾಗಲ್ಲ. ತಾನು ಸ್ವಇಚ್ಛೆಯಿಂದ ಹೌದು ಇದೊಂದು ಒಳ್ಳೆಯ ಚಿಕಿತ್ಸಾ ವಿಧಾನ, ನಾನು ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಬೇಕು, ಇದರ ಒಂದು ಅನುಭವವನ್ನು ಪಡೆಯಬೇಕು, ನನ್ನ ಸಮಸ್ಯೆಯಿಂದ ಹೊರಗೆ ಬರಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿ ವ್ಯಕ್ತಿ ತಾನಾಗಿ ಆ ಒಂದು ಚಿಕಿತ್ಸೆಗೆ ಒಳಪಟ್ಟರೆ ಆಗ ಹಿಪ್ನೋಟೈಸ್ ಮಾಡೋದು ಸುಲಭ ಮತ್ತು ಸಮಸ್ಯೆಯಿಂದನೂ ಬೇಗ ಹೊರಗೆ ಬರಬಹುದು. ಇಲ್ಲಿ ಅನುಕೂಲಗಳೇನಿದೆ, ಕೆಲವು ಸಾರಿ ನಾವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫಲಿತಾಂಶಗಳಲ್ಲಿ ಎಡವಟ್ಟಾದಾಗ, ಮಾರ್ಕ್ಸ್ಗಳು ಕಡಿಮೆ ಬಂದಾಗ, ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಯಾರಿಗೆ ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳಿಗೆ, ಅವರಿಗೆ ನಾವು ಹಿಪ್ನೋಟಿಕ್ ಥೆರಪಿಯನ್ನು ಇಂಪ್ಲಿಮೆಂಟ್ ಮಾಡ್ತೇವೆ. ಆ ಒಂದು ಥೆರಪಿಯಲ್ಲಿ ಏನಾಗುತ್ತೆ, ಅವರು ಪೀರಿಯಾಡಿಕಲಿ ಈ ಒಂದು ಹಿಪ್ನೋಟಿಕ್ ಥೆರಪಿಯನ್ನು ಅಳವಡಿಸ್ಕೊಳ್ತಾ ಬಂದರೆ ಅವರಿಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಮನೋಸ್ಥೈರ್ಯ ಜಾಸ್ತಿ ಆಗುತ್ತೆ, ನಾನು ಮಾಡಬಲ್ಲೆ ಎಕ್ಸಾಮು ಅಷ್ಟೇ ತಾನೇ. ಎಷ್ಟೊಂದು ಜನಕ್ಕೆ ಇಂಗ್ಲೀಷು ಅಥವಾ ಗಣಿತ ಅಂತಂದುಬಿಟ್ರೆ ಸಾಮಾನ್ಯವಾಗಿ ಅವರು ಸ್ವಲ್ಪ ನಡುಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟು ಇದೆ. ಅವರಿಗೆ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಹಿಪ್ನೋಟಿಕ್ ಥೆರಪಿ ಮೂಲಕ ಅವರಿಗೆ ನಾವು ಆತ್ಮಸ್ಥೈರ್ಯವನ್ನು ತುಂಬೋದು. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾನಸಿಕ ಚಿಕಿತ್ಸಾ ವಿಧಾನ, ಇದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡ್ರೆ ಸಾಕಷ್ಟು ಅನುಕೂಲಗಳಿದೆ. ಅದ್ರ ಬಗ್ಗೆ ಆ ಪೇಷಂಟಿಗೆ ತಿಳುವಳಿಕೆ ಕೊಡಬೇಕು. ಈ ಒಂದು ಥೆರಪಿಗೆ ನೀವು ಭಾಗವಹಿಸುವುದರಿಂದ ನಿಮಗೆ ಇಂತಿಂತಹ ಅನುಕೂಲಗಳಿದೆ, ನಿಮ್ಮ ಸಮಸ್ಯೆ ಇಂತಿಂಥದ್ದಿದೆ, ಇದರಿಂದ ನೀವು ಇಷ್ಟು ಸಿಟ್ಟಿಂಗಲ್ಲಿ ಹೊರಗೆ ಬರಬಹುದು, ಇಷ್ಟು ಕಾಲಾವಕಾಶ ಈ ಥರ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟು ಆನಂತರ ನಿಮ್ಮ ಹತೋಟಿಗೆ ನೀವು ಆ ಒಂದು ರೋಗಿಯನ್ನು ತೆಗೆದುಕೊಂಡು ಹೋದರೆ ಆಗ
ಇಂತಹ ಒಂದು ಚಿಕಿತ್ಸೆಗಳು ಹೆಚ್ಚು ಪರಿಣಾಮವನ್ನು ಕೊಡುತ್ತೆ. ಗುರುಜಿ, ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿಶಾ ಅಂತ ಆಕೆ 18 ವರ್ಷದ ಸ್ಟೂಡೆಂಟ್ ಕೂಡ ಹೌದು. ಆಕೆ ಕೇಳ್ತಾ ಇದ್ದಾರೆ, ಈಗ ನನಗೆ ಫೋಬಿಯಾ ಅಂತ ಹೇಳ್ತಾರಲ್ಲ ಅದು ಸತ್ಯನ, ನನಗೆ ನೀರು ಕಂಡ್ರೆ ಬಹಳ ಭಯ ಆಗುತ್ತೆ, ಸ್ವಿಮ್ಮಿಂಗ್ ಪೂಲಿಗೆ ಇದಕ್ಕೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾರೆ ಅಥವಾ ನದಿ ತೀರಗಳಲ್ಲಿ ಸ್ನಾನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ನೀರನ್ನು ಕಂಡ್ರೆ ಬಹಳ ಭಯ, ಎಲ್ಲಿ ಮುಳುಗೋಗ್ತೀನೋ ಅಥವಾ ಇದಾಗತ್ತೋ ಅನ್ನೋದು ಭಯ ಆಗ್ತಾ ಇದೆ. ಇದಕ್ಕೂ ನಿಮ್ಮ ನೀವು ಹೇಳಿದಂತಹ ಬೇರೆ ವಿಚಾರಗಳಿಗೂ ಏನಾದರೂ ಸಂಬಂಧ ಇದೆಯಾ? ದಯವಿಟ್ಟು ತಿಳಿಸ್ಕೊಡಿ, ಇದಕ್ಕೆ ಏನಾದರೂ ಪರಿಹಾರ ಇದ್ರೂ ದಯವಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಫೋಬಿಯಾ ಅಂತಕ್ಕಂಥ ಪದವನ್ನು ನಾವು ಯಾವಾಗ ಬಳಸ್ತೇವೆ ಅಂದರೆ, ಭಯದ ತೀವ್ರತೆ ಗರಿಷ್ಠ ಮಟ್ಟದಲ್ಲಿ ಇದ್ದಾಗ ಅಂತಹ ವಿಚಾರಗಳನ್ನು ಮಾತಾಡ್ತೇವೆ. ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಕೆಲವರಿಗೆ ಹೈಡ್ರೋಫೋಬಿಯಾ, ಹೈಟ್ ಫೋಬಿಯಾ ಇತ್ಯಾದಿ, ತುಂಬ ಎತ್ತರದಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ನೋಡಿದಾಗ ತಲೆ ಸುತ್ತು ಬರೋದು, ಬೀಳ್ತಕ್ಕಂಥದ್ದು, ಪರ್ವತ ಹತ್ತದಾಗ ಆಗ್ತಕ್ಕಂಥ ಸಮಸ್ಯೆ, ಕಡಿದಾದ ರಸ್ತೆಯನ್ನು ನೋಡಿದಾಗ ಅಲ್ಲಿ ಬಸ್ ಹೋಗ್ತಾ ಇದ್ರೆ ನಮ್ಮ ಬಸ್ ಅಕಸ್ಮಾತ್ ಬಿದ್ದುಬಿಟ್ರೆ, ಆಕ್ಸಿಡೆಂಟ್ ಆಗಿಬಿಟ್ರೆ, ಸತ್ತೋಗ್ಬಿಟ್ರೆ ಇತ್ಯಾದಿ ಭಯಗಳು. ಅದೇ ಥರ ಇದ್ದಾಗ ಎಷ್ಟೊಂದು ಜನ ದೊಡ್ಡ ಬೆಟ್ಟದ ಮೇಲಿಂದ ಒಂದು ರೋಪ್ ಇಟ್ಕೊಂಡು ಇನ್ನೊಂದು ಬೆಟ್ಟಕ್ಕೆ ಕಟ್ಟಿಬಿಟ್ಟು ಸ್ವಿಂಗ್ ಅಂತ ಹೋಗ್ತಾರೆ, ರೋಪಲ್ಲಿ ಹೋಗ್ತಾರೆ, ಅವರಿಗೆ ಹೆದರಿಕೆನೇ ಅಂತ ನೆನೆಸಲ್ಲ. ಇವ್ರು ಕೆಲವರಿಗೆ ಮೇಲೆ ನೋಡಿಬಿಟ್ರೆ ಅಥವಾ ಕೆಳಗೆ ನೋಡಿಬಿಟ್ರೇ ಹೆದರಿಕೆ ಆಗುತ್ತೆ. ಅದು ಹೇಗೆ ಅಂದರೆ, ವ್ಯಕ್ತಿಗೂ ವ್ಯಕ್ತಿಗೂ ಇರತಕ್ಕಂತಹ ಒಂದು ಜೀನ್ನಲ್ಲಿ ಬಂದಿರತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ. ಇದನ್ನು ನಾವು ಹಲವಾರು ಸಂದರ್ಭದಲ್ಲಿ ಪುನರ್ಜನ್ಮ ಸಿದ್ಧಾಂತದಲ್ಲೂ ಸಹ ನಾವು ಮಾತಾಡ್ತೇವೆ. ಅದು ತುಂಬ ವೈಜ್ಞಾನಿಕವಾಗಿ ನಾವು ಹಿಂದಕ್ಕೆ ಹೋಗಿ ಮಾತಾಡಬೇಕಾಗತ್ತೆ. ಮತ್ತೊಂದು ಸಂದರ್ಭದಲ್ಲಿ ಅದನ್ನು ಕಾಲಾವಕಾಶ ಆದಾಗ ತಿಳಿಸ್ಕೊಡ್ತೇನೆ. ಅದು ಅಲ್ಲಿಂದ ಬಂದಿರತಕ್ಕಂಥ ವಾಸನೆಗಳು ಸಹ ಇರಬಹುದು, ಅಥವಾ ಈ ಒಂದು ಹುಟ್ಟಿನಿಂದ ಬಂದಿರತಕ್ಕಂತಹ ಅಭ್ಯಾಸಗಳ ಮುಖೇನ. ಪೇರೆಂಟ್ಸಿನ ಕಾಂಟ್ರಿಬ್ಯೂಷನ್ ಇದೆಲ್ಲ ಸಾಕಷ್ಟಿದೆ. ನದಿ ಹತ್ರ ಹೋಗಬೇಡ, ಅಲ್ಲಿ ಮುಳುಗು ಹೋಗ್ತೀಯ, ಸೈಕಲ್ ತುಳಿಯೋಕೆ ಹೋಗಬೇಡ, ಬಿದ್ದರೆ ಗಾಯ ಆಗತ್ತೆ. ಮುಂದಿನ ಪರಿಣಾಮಗಳ ಬಗ್ಗೆ ಇವರಿಗೆ ಮುಂಚಿತವಾಗಿ ಸೂಚನೆ ಕೊಟ್ಟು, ಆ ಸೂಚನೆಗಳು ಹೇಗಿರುತ್ತೆ ಅಂದರೆ ಹೆದರಿಕೆಯನ್ನು ಹುಟ್ಟಿಸ್ತಾರೆ. ಸೈಕಲ್ ತುಳಿಬೇಡ ಬೀಳ್ತೀಯ ಅಂತ ಹೇಳುವುದರ ಬದಲಾಗಿ ಪೋಷಕರು ಅದನ್ನು ಏನು ಹೇಳ್ಬೋದು, ಸೈಕಲ್ ತುಳಿಯೋದು ಕಲ್ತ್ಕೋ, ಒಂದೆರಡು ಸರಿ ಬಿದ್ದರೂ ಪರವಾಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗುತ್ತೆ ಅಷ್ಟೇ, ಸೈಕಲ್ ತುಳಿಯೋದು ಕಲ್ತ್ಬಿಟ್ರೆ ನೀವು ಸ್ಕೂಲಿಗೆ ಬೇಗ ಹೋಗ್ಬೋದು, ಒಳ್ಳೆ ಎಕ್ಸೈಸ್ ಆಗುತ್ತೆ, ದೈಹಿಕವಾಗಿ ಒಳ್ಳೆ ಸಾಮರ್ಥ್ಯ ಬರುತ್ತೆ, ಹರ್ಷವಾಗುತ್ತೆ ಇತ್ಯಾದಿ ಹೇಳಿದ್ರೆ, ನಿಜವಾಗಲೂ ಬಿದ್ದು ದೊಡ್ಡ ಗಾಯನೇ ಆದ್ರೂ ಸೈಕಲ್ ತುಳಿಬೇಕು, ಅದನ್ನು ಕಲಿಯೋದ್ರಿಂದ ಇಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳು ಯಾವಾಗ ಕಲಿತಾರೆ ಆವಾಗ ಈ ಹೆದರಿಕೆ ಗಾಯ ಆಗೋದ್ರ ಬಗ್ಗೆ ಇರಲ್ಲ. ಆದರೆ ಸೈಕಲ್ ಕೊಟ್ಟ ತಕ್ಷಣವೇ ಮೊದಲನೇ ಸ್ಟೆಪ್ ಇಡೋಕ್ಕೆ ಮುಂಚೆನೇ ಜೋಪಾನ ಜೋಪಾನ ಎದುರುಗಡೆ ಮಾಡಿ ಬರ್ತಾ ಐತೆ, ಎಡಗಡೆ ನೋಡ್ಕೋ, ಬಲಗಡೆ ನೋಡ್ಕೋ, ಬಿದ್ದಬೇಡ, ಬಿದ್ದುಬಿಟ್ಟು ಹಲ್ಲು ಮುರಿದ್ರೆ ಮತ್ತೆ ಹುಟ್ಟಲ್ಲ ಇತ್ಯಾದಿಗಳು ಹೇಳಿದ್ರೆ, ಅವ್ರ ಗಮನ ಪೂರ್ತಿ ಇವ್ರು ಹೇಳಿರ್ತಕ್ಕಂಥ ಬೀಳೋದು ಹೇಳೋದು ಹಲ್ಲು ಮುರ್ಕೊಳ್ಳೋದ್ರ ಮೇಲೆ ಇರುತ್ತೆ ವಿನಃ ಸೈಕಲ್ ತುಳಿಯೋದ್ರ ಮೇಲೆ ಇರಲ್ಲ. ಈ ರೀತಿಯಾಗಿ ಏನನ್ನು ನೀವು ಬಿತ್ತುತ್ತೀರಾ ಆ ಬೆಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇವಿನ ಬೀಜ ಬಿತ್ತುಬಿಟ್ಟು ಮಾವಿನ ಹಣ್ಣು ಬರುತ್ತೆ ಅಂತಂದ್ರೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೋಷಕರು ಸಹ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ. ಎತ್ತರ ಅಂದರೆ ಆ ಎತ್ತರದಲ್ಲಿ ನೋಡು ಎಷ್ಟು ಚೆನ್ನಾಗಿರುತ್ತೆ, ಮೋಡ ಎಷ್ಟು ಚೆನ್ನಾಗಿ ಕಾಣುತ್ತೆ, ಈ ಥರದ್ದನ್ನು ತುಂಬಿಸಿ ಬೆಟ್ಟ ಹತ್ಸಿದ್ರೆ ಹೈಟ್ ಫೋಬಿಯಾ ಬರಲ್ಲ. ಹತ್ತದಾಗ ಯಾವುದೇ ಕಾರಣಕ್ಕೂ ಕೆಳಕ್ಕೆ ನೋಡಬೇಡ, ನೋಡಿದ್ರು ದೂರ ನಿಂತ್ಕೊಂಡು ನೋಡು, ತಲೆ ಸುತ್ತು ಬಂದಂಗೆ ಆಗುತ್ತೆ ಅಂತ ಇವರೇ ಮುಂಚೆ ಹೇಳಿದರೆ ಅವನು ಎರಡನೇ ಫ್ಲೋರ್ ಹತ್ತದನ್ನು ಕೆಳಗೆ ನೋಡಿದ್ರೆ ಹೆದರಿಕೆ ಆಗುತ್ತೆ. ಪರ್ವತ ಅಥವಾ ದೂರದ ಮಾತು, ಹಲವಾರು ವರ್ಷಗಳ ನಂತರ ಫೋಬಿಯಿಂದ ಹೊರಗೆ ಬರೋಕ್ಕೂ ಕಷ್ಟ. ಏನಕ್ಕೆ ಅಂದರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೈತೆ ಅಂತ, ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿರುತ್ತೆ, ದೇಹ ಮನಸ್ಸು ಅಷ್ಟು ಆಳವಾಗಿ ಮನಸ್ಸಿನಲ್ಲಿ ಬೇರೂರಿರುತ್ತೆ. ಅಂತಹ ಫೋಬಿಯಾಗಳನ್ನು ಸಹ ಕಡಿಮೆ ಮಾಡೋದಕ್ಕೆ ಅಥವಾ ಸಂಪೂರ್ಣ ನಿವಾರಣೆ ಮಾಡೋದಕ್ಕೆ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಯ ಆಗುತ್ತೆ, ಆದರೂ ಹಿಪ್ನೋಟಿಕ್ ಥೆರಪಿ ಅಗೈನ್ ಅದ್ಭುತವಾಗಿರತಕ್ಕಂಥ ಒಂದು ಚಿಕಿತ್ಸಾ ವಿಧಾನ ಈ ಒಂದು ಸಮಸ್ಯೆಗೆ. ಈ ಥೆರಪಿಯಿಂದ ಅವ್ರ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ಬೋದು, ಅಂತ ತಿಳ್ಕೊಳ್ತಾ ಹೋಗ್ಬೋದು, ನಿವಾರಣೆ ಮಾಡಬಹುದು. ನಿವಾರಣೆ ಆಗೋದು ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸವಾಗುತ್ತೆ, ಆದರೆ ಹಿಪ್ನೋಟಿಕ್ ಥೆರಪಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಮಾರ್ಗ. ಡೀಪ್ ಕೌನ್ಸಿಲಿಂಗ್ ಅಂಡ್ ಹಿಪ್ನೋಟಿಕ್ ಥೆರಪಿ. ಒಳ್ಳೆಯದು ಗುರುಜಿ. ಮತ್ತೆ ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಶ್ರುತಿ ಅನ್ನೋರು 23 ವರ್ಷದ ಯುವತಿ, ಅವರ ಸ್ಟೂಡೆಂಟ್ ಆಗಿದ್ದಾರಂತೆ. ಆಕೆ ಬರಿತಾ ಇದ್ದಾರೆ, ಗ್ರಹಣ ದಿವಸ ಆಹಾರ ಪದಾರ್ಥಗಳ ಮೇಲೆ ಅಥವಾ ನೀರಿನ ಮೇಲೆ ಅಥವಾ ಬೇರೆ ಯಾವುದೇ ಒಂದು ದ್ರವ್ಯದ ಮೇಲೆ ನಾವು ದರ್ಬೆಯನ್ನು ಹಾಕ್ತೀವಿ ಅಂತ. ಈ ಸಲ ಆಕೆಗೆ ಹೇಳಿದ್ರಂತೆ ಗ್ರಹಣ ಬಂದಾಗ ಆಕೆ ಹಾಕೋದು ಮರ್ತಿದ್ದಾರೆ, ಹಾಗಾಗಿ ಹಿರಿಯರೆಲ್ಲ ಆಕೆಗೆ ಬಹಳಷ್ಟು ಆಕೆ ಮೇಲೆ ಬೈದಿದ್ದಾರೆ, ಜಗಳ ಮಾಡಿದ್ದಾರೆ, ಹೀಗಾಗಿದೆ ಅಂತ. ಅದರ ಹಿಂದಿನ ಉದ್ದೇಶ ಏನು ಅಂತ ಆಕೆ ಕೇಳ್ತಾ ಇದ್ದಾರೆ. ಆ ದರ್ಬೆ ಹಾಕೋದ್ರಿಂದ ಗ್ರಹಣದ ಎಫೆಕ್ಟು ನಮ್ಮ ಇದ್ರ ಮೇಲೆ ಆಹಾರ ಪದಾರ್ಥಗಳ ಮೇಲೆ ಇರಲ್ವಾ, ಅಥವಾ ದರ್ಬೆ ಅಷ್ಟೊಂದು ಪವಿತ್ರವಾದದ್ದ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ತುಂಬ ಚೆನ್ನಾಗಿದೆ.
ಇದು ಸಂಪೂರ್ಣ ಆಧ್ಯಾತ್ಮಿಕವಾಗಿರತಕ್ಕಂತ ವೈಜ್ಞಾನಿಕ ವಿಚಾರ. ಹುಲ್ಲು ಕಡ್ಡಿಯ ಒಂದು ದರ್ಬೆ ಏನಿದೆ ಎಷ್ಟು ಅದ್ಭುತವಾಗಿರತಕ್ಕಂತ ಒಂದು ವೈಜ್ಞಾನಿಕ ಶಕ್ತಿಯನ್ನು ಹೊಂದಿದೆ ಅಂದರೆ ನಮ್ಮ ಓಂ ಸೇವಾ ಕೇಂದ್ರ ಆಶ್ರಮದಲ್ಲಿ ದರ್ಬಾ ಚಿಕಿತ್ಸಾ ವಿಧಾನ ಅಂತಲೇ ಒಂದು ಒಂದು ದಿನದ ತರಬೇತಿ ಶಿಬಿರ ಇದೆ. ಆ ಕೇವಲ ದರ್ಬೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮನುಷ್ಯನಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಯನ್ನು ತೆಗಿಬೋದು, ಧನಾತ್ಮಕತೆಯನ್ನು ಜಾಸ್ತಿ ಮಾಡ್ಬೋದು, ಎಸ್ಪೆಷಲಿ ಸಂತಾನಹೀನತೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಆ ಒಂದು ಫರ್ಟಿಲಿಟಿಗೆ ಸಂಬಂಧಪಟ್ಟ ಶಕ್ತಿಯನ್ನು ಹೇಗೆ ದರ್ಬಾ ಚಿಕಿತ್ಸಾ ವಿಧಾನದಿಂದ ತುಂಬುವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ವ್ಯವಸ್ಥೆ ಒಂದು ಇದೆ. ಈಗ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಹೇಳೋದಾದರೆ ಇಲ್ಲಿ ಸ್ವಲ್ಪ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ಬ್ರಾಡಾಗಿ ಯೋಚನೆ ಮಾಡಬೇಕು. ಈಗ ಮನೆಯಲ್ಲಿ ನೀರಿರುತ್ತೆ, ಅದಕ್ಕೆ ಹಾಕ್ತೀರಾ, ಯಾವುದೋ ಒಂದು ಆಹಾರ ಪದಾರ್ಥ ಇರೋದು ಅದಕ್ಕೊಂದು ದರ್ಬೆ ಹಾಕ್ತೀರಾ, ಹೊರಗಡೆಯಿಂದ ಬಿಡ್ತಕ್ಕಂಥ ಮತ್ತೆ ನೀರಿಗೆ ಏನು ಮಾಡ್ತೀರಾ, ನದಿ ನೀರಿಗೆ ಬರುತ್ತೆ, ಕಾವೇರಿ ನೀರಿಗೆ ಬರುತ್ತೆ, ಕಾವೇರಿ ನದಿ ಪೂರ್ತಿ ದರ್ಬೆ ಹಾಕಿರ್ತೀರಾ, ಸಮುದ್ರಕ್ಕೆ ಹಾಕಿರ್ತೀರಾ, ಇತ್ಯಾದಿ ಬೇಕಾದಷ್ಟು ಪ್ರಶ್ನೆಗಳನ್ನು ಇದರಲ್ಲಿ ಉಪ ಪ್ರಶ್ನೆಗಳಾಗಿ ನಾವು ಸೃಷ್ಟಿ ಮಾಡಿಕೊಂಡು ಕೇಳಬಹುದು. ಆದರೆ ಮನೆಯ ಹಂತಕ್ಕೆ ಗ್ರಹಣ ಸಂದರ್ಭದಲ್ಲಿ ಈ ಒಂದು ದರ್ಬೆಯನ್ನು ಉಪಯೋಗಿಸುವಂತಹ ವಿಚಾರವಾಗಿ ಇರತಕ್ಕಂಥ ವೈಜ್ಞಾನಿಕ ಹಿನ್ನೆಲೆ ಏನು ಅಂತಂದರೆ, ದರ್ಬೆ ಎಷ್ಟರ ಮಟ್ಟಿಗೆ ಶಕ್ತಿಯನ್ನು ಹೊಂದಿದೆ ಅಂತಂದರೆ, ಒಂದು ದರ್ಬೆಯನ್ನು ನೀವು ಒಂದು ಕೈ ಮೇಲೆ ಇಷ್ಟು ಮುಚ್ಚಿಬಿಟ್ಟು ಎಕ್ಸ್ರೇಗೆ ಒಳಪಡಿಸಿದ್ರೆ ಶೇಕಡ 60% ರೇಡಿಯೇಷನ್ಸು ಬರದೇ ಇಲ್ಲ. ಆದರೆ ಈ ದರ್ಬೆಯನ್ನು ನಾವು ವೈಜ್ಞಾನಿಕವಾಗಿ ಎಷ್ಟು ಅದ್ಭುತವಾದ ವಸ್ತುವಾಗಿ ಕಾಣಬಹುದು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಒಂದು ದರ್ಬೆಯನ್ನು ನೀವು ಕೈ ಮೇಲೆ ಸ್ವಲ್ಪ ಥಿಕ್ಕಾಗಿ ಹರಡಿಬಿಟ್ಟು ಕೈಯನ್ನು ನೀವು ಎಕ್ಸ್ರೇ ಮಿಷಿನ್ಗೆ ಕೊಟ್ಟು ಎಕ್ಸ್ರೇಯನ್ನು ಹೊಡೆಸಿದ್ರೆ ಮೋರ್ ದ್ಯಾನ್ 60% ರೇಡಿಯೇಷನ್ಸ್ ಅವಾಯ್ಡ್ ಆಗುತ್ತೆ. ಎಂಥ ಎಕ್ಸ್ರೇಗಳಲ್ಲಿ ಎಷ್ಟು ಆಳದಲ್ಲಿ ಮೂಳೆ ಮುರಿದೋಗಿರೋದು, ಹೇರ್ಲೈನ್ ಕ್ರ್ಯಾಕು ಎಲ್ಲ ಗೊತ್ತಾಗುತ್ತೆ ಅನ್ನೋದು ನಾವು ನೋಡಿದ್ದೇವೆ. ಅಂತಹ ಒಂದು ಪ್ರಭಾವಶಾಲಿ ರೇಡಿಯೇಷನ್ನೇ ಶೇಕಡ 60-65% ಭಾಗ ದರ್ಬೆ ಅವಾಯ್ಡ್ ಮಾಡುತ್ತೆ. ಅಂದರೆ ಆ ಒಂದು ದರ್ಬೆಗೆ ಎಷ್ಟು ಅದ್ಭುತವಾದ ಶಕ್ತಿ ಇದೆ, ಎಂತಹ ಅದ್ಭುತವಾದ ತಡೆಗೋಡೆ ಅದು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಗೊತ್ತಿರತಕ್ಕಂಥ ಒಂದು ವಿಚಾರವನ್ನು ಈಗ ವೀಕ್ಷಕರಿಗೆ ತಿಳಿಸಿದೆ. ಎಕ್ಸ್ರೇಯಂತಹ ಒಂದು ವಿಕಿರಣವನ್ನೇ ಶೇಕಡ 65% ತಡೆಯುವಂತಹ ಸಾಮರ್ಥ್ಯವನ್ನು ದರ್ಬೆ ಹೊಂದಿದ್ದರೆ ನಮ್ಮದು ಯಾವುದೋ ಒಂದು ಸಣ್ಣ ಪುಟ್ಟ ಆಹಾರ ಪದಾರ್ಥದಲ್ಲಿ ಇರತಕ್ಕಂಥ ಋಣಾತ್ಮಕ ಶಕ್ತಿಯನ್ನು ತಡೆಯೋಕ್ಕಾಗಲ್ವೇ? ಖಂಡಿತ ಸಾಧ್ಯ. ಆ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ತಿನ್ನುವಂಥ ಆಹಾರ ಪದಾರ್ಥಗಳು, ನೀರು ಇತ್ಯಾದಿಗಳಿಗೆ ಗ್ರಹಣದ ಕಾಲದಲ್ಲಿ ಬರತಕ್ಕಂತಹ ರೇಡಿಯೇಷನ್ಸನ್ನು ತಡೆಯೋದಕ್ಕೋಸ್ಕರವಾಗಿ ಹಾಕದೆ ವಿನಃ ಮತ್ತೇನು ಉದ್ದೇಶ ಇಲ್ಲ. ಒಂದು ಹಂಗಂದ್ಬಿಟ್ಟು ಯಾವುದೋ ಒಂದಿಷ್ಟು ದಪ್ಪ ದರ್ಬೆ ತೊಗೊಂಡೋಗ್ಬಿಟ್ಟು ಸಮುದ್ರಕ್ಕೆ ಹಾಕ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂದರೆ ಸಮುದ್ರದ ವ್ಯಾಪ್ತಿ ಏನು, ನೀವು ಹಾಕ್ತಾ ಇರ್ತಕ್ಕಂಥ ದರ್ಬೆಯ ಕ್ವಾಂಟಿಟಿ ಏನು, ಇದೆಲ್ಲ ಕೌಂಟ್ ಆಗುತ್ತೆ. ನದಿಗೆ ಹಾಕ್ಬಿಟ್ರೆ ನದಿ ನೀರೇ ಬರೋದು ಕೊಳಾಯಿನಲ್ಲಿ, ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ, ಈ ಥರದನ್ನು ನಾವು ಕುಹುಕವಾಗಿ ಮಾತಾಡ್ತಕ್ಕಂಥ ವಿಚಾರ ಅಲ್ಲ. ವೈಜ್ಞಾನಿಕ ಹಿನ್ನೆಲೆ ಈ ರೀತಿಯಾಗಿರೋದ್ರಿಂದ ಸಂದರ್ಭೋಚಿತವಾಗಿ ಮನೆಯ ವ್ಯಾಪ್ತಿಯಲ್ಲಿ ಚಿಕ್ಕ ಪುಟ್ಟ ಆಹಾರ ಪದಾರ್ಥಗಳಿಗೆ, ನೀರಿಗೆ ಇತ್ಯಾದಿಯಾಗಿ ನೀವು ದರ್ಬೆಯನ್ನು ಉಪಯೋಗಿಸೋದ್ರಿಂದ ಗ್ರಹಣದ ಸಂದರ್ಭದಲ್ಲಿ ಆಗುವಂತಹ ನೆಗೆಟಿವ್ ರೇಡಿಯೇಷನ್ಸ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡೋದ್ರಲ್ಲಿ ಖಂಡಿತ ಶೇಕಡ 100% ನಿಮಗೆ ಸಫಲತೆ ಸಿಕ್ಕತ್ತೆ ಈ ಒಂದು ವೈಜ್ಞಾನಿಕ ಹಿನ್ನೆಲೆಯಿಂದ. ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಮುಂದೆ ಬರತಕ್ಕಂಥ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ಅಷ್ಟೇ ಬಿಟ್ಬಿಟ್ಟು ಇನ್ನೇನು ತುಂಬ ಅಗಾಧವಾಗಿರ್ತಕ್ಕಂಥ ತೊಂದರೆ ಆಗುತ್ತೆ ಅನ್ನೋ ಥರದ್ದು ಏನಿಲ್ಲ. ಇಲ್ಲಿ ಸಾಕಷ್ಟು ವಿಚಾರದಲ್ಲಿ ನಂಬಿಕೆನೂ ಕೆಲಸ ಮಾಡುತ್ತೆ, ಅದು ಬೇರೆ ವಿಚಾರ. ಆದರೆ ವೈಜ್ಞಾನಿಕವಾಗಿ ಇಷ್ಟರ ಮಟ್ಟಿಗೆ ನೀವು ರೇಡಿಯೇಷನ್ಸನ್ನು ಅವಾಯ್ಡ್ ಮಾಡ್ಬೋದು. ಒಳ್ಳೆಯದು ಗುರುಜಿ, ಸಮಯ ಮೀರ್ತಾ ಇದೆ, ಹಾಗಾಗಿ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ನಿಮಗಿದ್ದಂಥ ಹಲವಾರು ಪ್ರಶ್ನೆಗಳಿಗೆ ಡಾಕ್ಟರ್ ಕೃಷ್ಣ ಗುರುಜಿ ಅವರು ಇಂದಿನ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಕಂತಿನೊಂದಿಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ನಿಮ್ಮನ್ನು ಇದೇ ಸಮಯಕ್ಕೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀ ಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181
1155 ಮತ್ತು 080-232-455-55 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ BLR@gmail.com ವೆಬ್ಸೈಟ್ ವಿಳಾಸ www.omsevakendra.org ಬಸವಲಿಂಗಾಯ ನಮಃ.